ನಮ್ಮ ಬಿಜೆಪಿ ಬರುತ್ತೆ ಸರ್. ನೀವು ಬಿಜೆಪಿ ಒಲವಿದೆ? ಹೌದು, ಬಿಜೆಪಿ ಒಲವಿದೆ. ಯಾಕೆ ಬಿಜೆಪಿ ಒಲವು? ಕಾಂಗ್ರೆಸ್ ದುರಾಡಳಿತ ನೋಡ್ತಾ ಇದೀವಲ್ವ ಸರ್, ಈ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡ್ಬಂದು ರಾಜ್ಯನ ಆರ್ಥಿಕ ವ್ಯವಸ್ಥೆನಲ್ಲಿ ತುಂಬಾ ಕೆಳಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ. ನೀವು ನಿಮ್ಗೆ ಯಾವ್ದು ಗ್ಯಾರಂಟಿ ತಗೊಂಡಿಲ್ವಾ? ಇಲ್ಲ ಸರ್, ತಗೊಂಡಿಲ್ಲ. ಗ್ಯಾರಂಟಿ ತಗೊಂಡವ್ರು ಹೇಳ್ತಾರೆ ಜನರ ದುಡ್ಡು ಜನರಿಗೆ ಕೊಡ್ತಾ ಇದಾರೆ ಅಂತ ಹೇಳ್ತಿದಾರೆ ಅವರು. ನೀವು ಶ್ರೀಮಂತರು ಇದ್ದೀರಾ, ಮನೆ ಕಡೆ ಅನುಕೂಲ ತಗೊಂಡಿಲ್ಲ. ನಾವು ಮಧ್ಯಮ ವರ್ಗದವರೇನೆ, ಆದ್ರೆ ಅದರಿಂದ ರಾಜ್ಯಕ್ಕೆ ಎಫೆಕ್ಟ್ ಆಗ್ತಾ ಇದೆ, ಉಪಯೋಗ ಯಾವ್ದು ಆಗ್ತಾ ಇದೆ ಹೇಳ್ತೀರಲ್ಲ, ಅಭಿವೃದ್ಧಿನೂ ಆಗ್ತಾ ಇದೆ. ನಾವು ಜನರ ದುಡ್ಡು ಜನರ ಅಭಿವೃದ್ಧಿ ಆಗಿದೆ, ನಿಮ್ ಪ್ರಕಾರ ಏನ್ ಅಭಿವೃದ್ಧಿ ಆಗಿದೆ? ನೀವ್ ಹೇಳ್ತಾ ಇಲ್ಲ, ನಮ್ ಪ್ರಕಾರ ಆಗ್ತಾ ಇಲ್ಲ ಸರ್. ಈಗ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅದನ್ನೆಲ್ಲ ನಿಲ್ಸಿದ್ದಾರೆ. ಈಗ ಏನದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಐಟಮ್ ಬೆಲೆನು ಗಗನಕ್ಕೆ ಏರಿಸಿದ್ದಾರೆ. ಈ ಬೆಲೆ ಏರಿಕೆ ಎಲ್ಲ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲ್ಲ, ತಾವು ಎಜುಕೇಟೆಡ್ ಇದ್ದಾರೆ ಅನ್ಸುತ್ತೆ. ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಏರಿಕೆ ಎಲ್ಲ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲ್ಲ. ಆಯ್ತು ಸರ್, ಆದ್ರೂ ಕೂಡ ಮಕ್ಕಳು ಸ್ಕಾಲರ್ಶಿಪ್ ನಿಲ್ಸಿದ್ದು ರಾಜ್ಯ ಸರ್ಕಾರನೇ, ಮೋದಿ ಅವ್ರು ಕೊಡ್ತಾ ಇದ್ರು, ಇವರು ಯಡಿಯೂರಪ್ಪ ಅವ್ರು ಕೊಡ್ತಾ ಇದ್ರು, ಅದನ್ನ ಇದನ್ನೆಲ್ಲ ನಿಲ್ಸಿದ್ದು ಸಿದ್ದರಾಮಯ್ಯ ಸರ್ಕಾರನೇ. ಮಕ್ಕಳಿಗೆಲ್ಲ ಎಂತೆಂತ ಬಡ ಮಕ್ಕಳಿಗೆಲ್ಲ ತುಂಬಾ ಸಹಾಯ ಆಗ್ತಾ ಇದೆ. ಇಲ್ಲಿ ಬಿಜೆಪಿ ಪರ ವಾತಾವರಣ ಇದೆ ಅಂತ ಖಂಡಿತ ಇದೆ ಸರ್. ಅದು ಏನಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಜನ ಮಾರು ಹೋಗಿ ಕಾಂಗ್ರೆಸ್ ಸರ್ಕಾರ ಅಪ್ಪಿತಪ್ಪಿ ಬಂದಿದೆ ರಾಜ್ಯದಲ್ಲಿ, ನೆಕ್ಸ್ಟ್ ಆತರ ತಪ್ಪಾಗಲ್ಲ ಅಂತ ಅನ್ಕೋತೀನಿ ಸರ್. ಗುಬ್ಬಿ ತಾಲೂಕಿನಲ್ಲಿ ಫಸ್ಟ್ ಟೈಮ್ ವೋಟರ್ ಒಬ್ರು ಕೂಡ ಸಿಕ್ಕಿದ್ದಾರೆ, ತಾವು ಫಸ್ಟ್ ಟೈಮ್ ವೋಟರಾ? ಏನ್ ಅನ್ಸುತ್ತೆ ತಮಗೆ? ಹೇಳಕ್ಕಾಗಲ್ಲ, ಯಾರು ಗೆಲ್ತಾರೆ ಅವ್ರು ಏನ್ ಮಾಡ್ತಾರೆ ಮುಂದಕ್ಕೆ ಆತರ ಎಕ್ಸೈಟ್ಮೆಂಟ್ ಇದೆ. ನಿಮ್ಮ ಫಸ್ಟ್ ಟೈಮ್ ವೋಟರ್ ಆಗಿದ್ರಿಂದ ನೀವು ಕ್ಯಾಂಡಿಡೇಟ್ ಬಗ್ಗೆ ನೀವು ರಿಸರ್ಚ್ ಮಾಡ್ತೀರಾ, ಅವ್ರು ಯಾರು ಏನು ಎತ್ತ ಅಂತ ಅವ್ರ ಬಗ್ಗೆ ತಿಳ್ಕೊಂತೀರಾ? ಕ್ಯೂರಿಯಾಸಿಟಿ ಇದೆ, ಬಟ್ ಇನ್ನು ರಿಸರ್ಚ್ ಮಾಡಿಲ್ಲ. ಮಾಡ್ತೀರಾ? ಮಾಡ್ತೀವಿ. ಓಟು ತಾವು ಹಾಕದಿದ್ರೆ ಎಂತವ್ರಿಗೆ ಹಾಕ್ತೀರಾ? ನಮ್ಗೆ ಇಲ್ಲಿ ಒಳ್ಳೇದ್ ಮಾಡೋ ಅಂತರ್ನು ಹಾಕ್ತಿವಿ, ನಮ್ಗೆ ಅಂದ್ರೆ ಇಂಪ್ರೂವ್ ಮಾಡ್ಬೇಕು ನಮ್ಮ ಏರಿಯಾನ, ಆತರ ಅವ್ರನ್ನು ಆತರದವ್ರಿಗೆ ಹಾಕ್ತಿವಿ. ಇಲ್ಲಿ ವ್ಯಕ್ತಿ ನೋಡ್ತೀರಾ ಪಕ್ಷ ನೋಡ್ತೀರಾ? ತಾವು ಫಸ್ಟ್ ಟೈಮ್ ವೋಟರ್ ಆಗಿ ವ್ಯಕ್ತಿ ನೋಡ್ತೀವಿ. ಎಲ್ಲ ಎಲೆಕ್ಷನ್ ಎಲ್ಲ ಜೋರಾ? ನಿಮ್ಮ ಮನೇಲೆಲ್ಲ ಮಾತಾಡ್ತಿರ್ತಾರಾ? ಮಾತಾಡ್ತಿರ್ತಾರೆ. ನಿಮ್ ಪ್ರಕಾರ ಇಲ್ಲಿ ಯಾರು ಬಂದ್ರೆ ಅನುಕೂಲ? ಇಲ್ಲಿ ಬಿಜೆಪಿ, ಬಿಜೆಪಿ ಬಂದ್ರೆ, ನಮ್ಮ ಮೋದಿ ಬಂದ್ರೆ. ನೀವು ಇಲ್ಲಿ ಬಿಜೆಪಿ ಅಭ್ಯರ್ಥಿ ವೋಟ್ ಹಾಕ್ತಿದ್ರಾ ಅಥವಾ ಮೋದಿ ಮುಖ ನೋಡಿ ವೋಟ್ ಹಾಕ್ತಿದ್ರಾ? ಮೋದಿ ಅವ್ರ ಮುಖ ನೋಡಿ. ನೀವೆಲ್ಲ ನಿಮ್ ಮನೇಲೆಲ್ಲ ಬಿಜೆಪಿನಾ? ಜನಮತ ಯಾತ್ರೆ ಅಂತ ಹೇಳಿ ಜನರ ಅಭಿಪ್ರಾಯ ತಗೊಳಕ್ ಮಾಡಿ, ಎಲೆಕ್ಷನ್ ಸ್ಟಾರ್ಟ್ ಆಯ್ತಲ್ಲ, ಹಂಗಾಗಿ ನ್ಯೂ ಸೇಟ್ ಇಂದ ಬಂದಿದೀವಿ ನಾವು. ನಿಮ್ ನಿಮ್ ಅಭಿಪ್ರಾಯ ಕೇಳೋಣ ಅಂತೇಳಿ, ಯಾಕಂತೇಳಿದ್ರೆ ಒಂದು ಓಟು ಕೂಡ ಒಬ್ಬ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರ ಮಾಡುತ್ತೆ, ಮತ್ತು ಅಭಿವೃದ್ಧಿ ಅನ್ನೋದು ಕೂಡ ಅದರಲ್ಲಿ ಅಡಗಿದೆ. ಹಾಗಾಗಿ ತಮ್ಮ ಈ ಬಾರಿ ತಮ್ಮ ಅಭಿಪ್ರಾಯ ಯಾವ ರೀತಿ ಇದೆ? ನನ್ನ ಪ್ರಕಾರ ಬೇರೆ ಸರ್ಕಾರ ಬರಬೇಕು, ನಮಗೆ ಒಳ್ಳೇದ್ ಮಾಡ್ಬೇಕು, ಸ್ಟೂಡೆಂಟ್ಸ್ ಮೇನ್ ಹೆಲ್ಪ್ ಮಾಡ್ಬೇಕು, ಮತ್ತೆ ರೈತರಿಗೆ ಹೆಲ್ಪ್ ಮಾಡ್ಬೇಕು, ಅಂತರ್ ಬಂದ್ರೆ ಒಳ್ಳೇದಾಗುತ್ತೆ. ನೀವು ಪಕ್ಷ ನೋಡ್ ಓಟ್ ಹಾಕ್ತೀರಾ ಅಥವಾ ವ್ಯಕ್ತಿ ನೋಡ್ ಓಟ್ ಹಾಕ್ತೀರಾ? ವ್ಯಕ್ತಿ ನೋಡ ಓಟ್ ಹಾಕ್ತೀನಿ. ವ್ಯಕ್ತಿ ನೋಡ ಯಾರನ್ನ ನೋಡ್ತೀರಾ? ನಾನು ಬಿಜೆಪಿನೇ. ಬಿಜೆಪಿ. ನೀವು ವಿ ಸೋಮಣ್ಣ ಅವ್ರ ಮುಖ ನೋಡಿ ಓಟ್ ಹಾಕ್ತಿದ್ದೀರಾ ಅಥವಾ ಮೋದಿ ಮುಖ ನೋಡಿ ಓಟ್ ಹಾಕ್ತೀರಾ? ಮೋದಿ ಮುಖ ನೋಡಿ, ಮೋದಿ ಮುಖ ನೋಡಿ ಓಟ್ ಹಾಕೋದು. ಯಾವೂರು ಸರ್? ನಮಗೆ ಕೋಣ ಮುದ್ನಳ್ಳಿ. ಎಲ್ಲಿ ಬರ್ತದ? ಕೊಪ್ಪ ಪಂಚಾಯತಿ. ಅಂದ್ರೆ ಗುಬ್ಬಿ ತಾಲೂಕಾ? ಗುಬ್ಬಿ ತಾಲೂಕು, ಕೊಪ್ಪ ಪಂಚಾಯತಿ. ಸರ್, ಏನ್ ನಾವು ಎಲೆಕ್ಷನ್ ಸಂಬಂಧಪಟ್ಟಿಗೆ ಜನರ ಅಭಿಪ್ರಾಯ ತಗೊಳಕ್ ಬಂದಿವಿ. ಹೌದು. ನಿಮ್ಮ ಅಭಿಪ್ರಾಯ ಸರ್, ಈ ಬಾರಿ ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ ಗೆಲ್ಲುತ್ತಾ, ಯಾರು ಯಾರಿಗೆ ಜನರು ಹೆಚ್ಚು ಒಲವು, ತಮ್ಮ ಒಲವು ಯಾರಿಗೆ? ಸರ್, ಗುಬ್ಬಿ ತಾಲೂಕಲ್ಲಿ ವಾಸಣ್ಣ ಎಲ್ಲಿರ್ತಾರೋ ಅವ್ರ ಪರವಾಗಿ ಒಲವಿರುತ್ತೆ ಯಾವತ್ತು ಅಷ್ಟೇ. ಗುಬ್ಬಿ ತಾಲೂಕಲ್ಲಿ ವಾಸಣ್ಣ ಎಲ್ಲಿರ್ತಾರೋ ಅವ್ರ ಪರ ಒಲವಿರುತ್ತೆ, ಅವ್ರು ಎಲ್ಲಿರ್ತಾರೋ ನಾವು ಅಲ್ಲಿರ್ತೀವಿ, ಅವ್ರು ಕಾಂಗ್ರೆಸ್ ಅಲ್ಲಿ ಇದಾರೆ ಅವ್ರ ಪರ ನಾವು ಓಟ್ ಹಾಕ್ತೀವಿ. ಮುತ್ತಂದೇಗೌಡರು 100 ತೂರು ಹಿಂದೆ. ಕೆಲವರು ಹೇಳ್ತಾರೆ ನಾವು ಮೋದಿಗೆ ಓಟ್ ಹಾಕ್ತಿವಿ ಅಂತಾರೆ. ಅಲ್ಲ, ಅವ್ರವ್ರು ಅವ್ರಿಗೆ ಬಿಟ್ಟ ವಿಚಾರ ಅದು, ನಮ್ಮ ವಿಚಾರ ನಾವು ವಾಸಣ್ಣ ಇಲ್ಲವರು ಅವ್ರ ಪರವಾಗಿ ನಾವು ಓಟ್ ಹಾಕೋದು. ಇಲ್ಲಿ ವಾಸು ಅವರು ಕಾಂಗ್ರೆಸ್ MLA ನ ಕಾರಣಕ್ಕೆ ಓಟ್ ಹಾಕ್ತಿದ್ರ ಅಥವಾ ವ್ಯಕ್ತಿ ನೋಡಿ ಓಟ್ ಹಾಕ್ತಿದ್ರ, ಪಕ್ಷ ನೋಡಿ ಓಟ್ ಹಾಕ್ತಿದ್ರ? ವ್ಯಕ್ತಿ ವ್ಯಕ್ತಿ ವಾಸಣ್ಣ ಏನು ವ್ಯಕ್ತಿ ಅಷ್ಟೇ ನಮ್ದು. ಅವ್ರು ಬಿಜೆಪಿ ಅವರು ಬಿಜೆಪಿ ಅಂತೀವಿ, JDS ಅಲ್ಲಿ ಇದ್ರೆ ಅವಾಗಲೂ JDS ಇಂಡಿಪೆಂಡೆಂಟ್, ಅವತ್ತು ಇಂಡಿಪೆಂಡೆನ್ಸ್, ಕಾಂಗ್ರೆಸ್ ಅಲ್ಲವರೇ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಅಂದ್ರೆ ಇಲ್ಲಿ ವಾತಾವರಣ ಯಾರ ಪರವಾಗಿದೆ ಜಾಸ್ತಿ? ನಮ್ ಗುಬ್ಬಿ ತಾಲೂಕು ಕಾಂಗ್ರೆಸ್ ಪರವಾಗಿದೆ. ನಮಸ್ತೆ. ಎಷ್ಟು ಲೀಟರ್ ಹಾಲು ಕೊಡುತ್ತೆ ಹಸು? ಒಂದು 5-6 ಕೊಡ್ತ. 5-6 ಕೊಡುತ್ತೆ. ಇಲ್ಲಿ ಎಷ್ಟು 6 ಲೀಟರ್ ಕೊಡ್ತಕ್ಕ? ಹೌದಾ? ಇಲ್ಲಿ ಎಷ್ಟು ಲೀಟರ್ಗೆ ಎಷ್ಟು ಕೊಡ್ತಾರೆ? 32. 32. ಎಷ್ಟು ಹಸು ಸಾಕಿದ್ದೀರಾ? 2. ಹೌದಾ? ಮತ್ತೆ ಎಲೆಕ್ಷನ್ ಎಲ್ಲ ಜೋರಾಯ್ ಸರಿ? ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಏನ್ ಅನ್ಸ್ತಿದೆ? ನಾವ್ ಅದ್ರ ಬಗ್ಗೆ ಹೋಗಲ್ಲ. ನಮ್ದೇನಾಗ ರೈತರ ಕೆಲ್ಸ, ರೈತರ ಕೆಲ್ಸ ಅಷ್ಟೇ. ಈ ಸರಿ ಏನು ನಿಮ್ದೆಲ್ಲ ಏನು ಎಂತವ್ರು ಬಂದ್ರೆ ಅನುಕೂಲ ಅನ್ಸುತ್ತೆ ನಿಮ್ಗೆ? ಅವೆಲ್ಲ ಗೊತ್ತಿಲ್ಲ ಸರ್. ಅಲ್ಲ, ನಿಮ್ ಅಭಿಪ್ರಾಯ ಎಂತವ್ರು ಗೆಲ್ಬೇಕು? ನಮಗೆ ನಾವೆಲ್ಲ ಗೊತ್ತಿಲ್ಲ. ನೀವು ಓಟ್ ಹಾಕಕ್ ಹೋಗಲ್ಲಕ್ಕ? ಓಟ್ ಹಾಕಕ್ ಹೋಯ್ತಿವಿ. ಓಟ್ ಹಾಕೋ ನಿಮ್ಗೆ ಮನ್ಸಿಗೆ ಗೊತ್ತದ, ಅದು ಯಾರಿಗೆ ಹಾಕ್ಬೇಕು ಅನ್ಸ್ತದ ಅವ್ರಿಗೆ ಹಾಕ್ತಿವಿ.
ಅದ್ರ ಬಗ್ಗೆ ನಾವು ಅಂದ್ರೆ ಓಟ್ ಹಾಕೋರ್ ಬಗ್ಗೆ ತಿಳ್ಕೊಂತೀರಾ, ಯಾರಿಗೆ ಹಾಕಿರ್ ಒಳ್ಳೇದು ಯಾರಿಗೆ ಹಾಕಿರ್ ಕೆಟ್ಟದ್ದು ಅಂತ ಅವಾಗ ತಿಳ್ಕೊತೀವಿ. ಯಾರ್ಯಾರು ನಿಂತಾರಂತ ಏನೋ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ಲ. ಈ ಟಿವಿಗಳಲ್ಲಿ ಇದ್ರಲ್ಲಿ ತಿಳ್ಕೊಂಡಿಲ್ವಾ? ಇಲ್ಲ. ನಿಮ್ ಮನೆಯವರೆಲ್ಲ ಯಾವ್ದಾರ ಪಾರ್ಟಿಲಿ ಕೆಲಸ ಮಾಡ್ತಾರಾ? ಇಲ್ಲ, ಆರಾಮ. ಹೌದಾ? ನಿಮ್ದು ನಿಮ್ಗೆ ಗ್ಯಾರಂಟಿ ಬರುತ್ತಾ? ಗ್ಯಾರಂಟಿ ಗ್ಯಾರಂಟಿ ನಿಮ್ ಮನೇಲಿ ಯಾರಿಗೆ 2000 ರೂಪಾಯಿ ಬರುತ್ತೆ? ನಿಮಗ್ ಬರುತ್ತಾ? ಅಕ್ಕಿ ಅಕ್ಕಿ ತಗೊಂತೀರಾ? ಎಷ್ಟು ಕೆಜಿ ಕೊಡ್ತಾರ ಅಕ್ಕಿ? ಅಕ್ಕಿ ಇವಾಗ 20 ಕೆಜಿ. ಹೌದಾ? ಮತ್ತೆ ಕರೆಂಟ್ ಬಿಲ್? ಕರೆಂಟ್ ಬಿಲ್ ಫ್ರೀ ಫ್ರೀ ಬರುತ್ತೆ. ತಮ್ಮ ಹೆಸರು? ಮಹಾಲಕ್ಷ್ಮಿ. ಹೌದಾ? ಏನ್ ನಡೀತದೆ ಇಲ್ಲೆಲ್ಲ? ನಾವು ಊರು ಊರು ಸುತ್ತ ಇದೀವಿ ತುಮಕೂರಲ್ಲಿ. ಸುಮ್ಮನೆ ಜನರು ಏನ್ ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು ಅಂತ ಹೇಳಿ. ನಿಮ್ ಪ್ರಕಾರ ಎಂತವ್ರು ಬಂದ್ರ ಅನುಕೂಲ? ನಮ್ಗೆ ಬಿಜೆಪಿ. ಯಾಕೆ ಬಿಜೆಪಿನೇ ಬರಬೇಕು? ಅನುಕೂಲ ಅಂದ್ರೆ ನಾವು ಇವಾಗ್ಲೂ ನೋಡೋದ್ ಬೇಡ, ಮುಂದಿನ ಭವಿಷ್ಯ ನೋಡ್ಬೇಕು, ಅದಕ್ಕೋಸ್ಕರ. ನಿಮಗೆ ನೀವು ಗ್ಯಾರಂಟಿ ಇಲ್ಲಿ ನಿಮಗೆ ಏನಾದ್ರು ನಿಮ್ಮ ಮನೇಲಿ ಯಾರಿಗೆ ದುಡ್ಡು ಬರುತ್ತೆ? ನಮ್ಗೆ ಬರುತ್ತೆ. ಅಂದ್ರೆ ನೀವು ಗ್ಯಾರಂಟಿ ತೆಗೆದುಕೊಂಡಿದ್ರು ಕೂಡ ಬಿಜೆಪಿ ಪರ ಒಲವು ಇದೆ? ಒಲವು ಇದೆ. ನಮಗೆ ಗ್ಯಾರಂಟಿ ಒಲವು ಇಲ್ಲ, ಗ್ಯಾರಂಟಿ ಪರ ನಮಗೆ ಬಿಜೆಪಿ ಒಲವು. ಕರೆಂಟ್ ಬಿಲ್ ಫ್ರೀ ಬರುತ್ತಾ? ಫ್ರೀ ಬರೋದ್ರು ಮುಖ್ಯ ಅಲ್ಲ, ಇವಾಗ ಫ್ರೀ ಬಂದ್ರೆ ಏನ್ ಬರ್ತು ಮುಂದೆ ನಮ್ ದೇಶ. ಎಷ್ಟು ಲೀಟರ್ ಹಾಕ್ತೀರಾ? ನಾವೊಂದು 10 ಲೀಟರ್ ಹಾಕ್ತೀವಿ ಡೈಲಿ. ಎಷ್ಟು ಕೊಡ್ತಾರೆ ಲೀಟ್ರಿಗೆ? 32-25 ಕೊಡ್ತಾರೆ. ಎಷ್ಟು ಹಸಿದ? ಒಂದೇ. ಹೌದಾ? ಏನು ಎಲೆಕ್ಷನ್ ಅಲ್ಲಿ ಹೆಂಗ್ ನಡೀತಿದೆ? ಎಲೆಕ್ಷನ್ ಸುದ್ದಿ ಕಟ್ಕೊಂಡು ಏನಾಗ್ಬೇಕಾಗಿರೋದು? ನಮಗೆ ಹಾಲು ಕರಿಬೇಕು, ಇದ್ ಮಾಡ್ಬೇಕಷ್ಟೇನೆ. ನಿಮ್ಗೆ ಯಾರು ಬಂದ್ರೆ ಒಳ್ಳೇದು ತುಮಕೂರಿಗೆ? ನಮ್ಗೆ ಬಿಜೆಪಿ ಸರ್ಕಾರ ಬರ್ಬೇಕು ಅಟ್ಟಾರೆ. ಟೋಟಲಿ ಬಿಜೆಪಿನೇ ಯಾಕೆ ಬರಬೇಕು? ಮೋದಿ ಸರ್ಕಾರ ಆಗಿದೆ, ಒಂದು ಅನುಕೂಲತೆ ಇದೆ, ಇನ್ನೊಂದಿದೆ. ಇನ್ನೂ ಒಂದು 5 ವರ್ಷ ಮೋದಿ ಅವ್ರ ಸರ್ಕಾರ ಇತ್ತು ಅಂತಂದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಅನುಭವ ನಾವು ತಿಳಿದ ಮಟ್ಟಿಗೆ. ಎಷ್ಟು ಲೀಟರ್ ಬರ್ತಾನ? 350-400 ಲೀಟರ್ ಬೆಳಗ್ಗೆ ಹೊತ್ತು 400, ಸಾಯಂಕಾಲ 350. ಅಲ್ಲ ಒಟ್ಟಿಗೆ ದಿನಕ್ಕೆ 700 ಚಿಲ್ಲರೆ. ಎಷ್ಟು ಕೊಡ್ತೀರಾ ಒಂದು ಲೀಟರ್ ಹಾಲಿಗೆ ಹಾಕೋಣ? 20-32 ಇವಾಗ ಬೋನಸ್ ಬಿಟ್ಟು. ಹಾಲಿಗೆ ಜಾಸ್ತಿ ನೀರು ಹಾಕಿದ್ರೆ ಹೆಂಗ್ ಗೊತ್ತಾಗುತ್ತೆ? ಇದರಲ್ಲಿ 27-28 ಡಿಗ್ರಿ ಚೆಕ್ ಮಾಡ್ತೀವಿ, 8.5 ಬರ್ಬೇಕು ಬಂದ್ರೆ ಅವರಿಗೆ ಒಳ್ಳೆ ಕ್ವಾಲಿಟಿ ಅಲ್ಲಂತ. ನೀರು ಜಾಸ್ತಿ ಹಾಕಿದ್ರೆ ತಗೊಳಲ್ಲ? ತಾತೀವಿ ಅಂದ್ರೆ ಈ ಹಳ್ಳಿ ಇವಾಗ ಅಡ್ಜಸ್ಟ್ಮೆಂಟ್ ಹೋಗ್ಬೇಕಲ್ಲ, ಡೈರಿ ಉಳಿಬೇಕಲ್ಲ, ಮಾಡ್ಲೇಬೇಕು. ಇವಾಗ ಕ್ವಾಲಿಟಿ ಮುಖಾಂತರ ನಾವು ಹೋದ್ರೆ ಎಲ್ಲರೂ ಕ್ವಾಲಿಟಿ ಸ್ಕೂಲಿಗೆ ಡಿಗ್ರಿನೇ ಬರಲ್ವಲ್ಲ, ಎಲ್ಲರಾಗ ಒಂದ್ರ ಬರ್ತದೆ ಒಂದ್ರ ಬರಲ್ಲ. ಹಂಗೆ ಹೆಂಗೆ ಎಲೆಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆಯಾ? ಸ್ಟಾರ್ಟ್ ಆಯ್ತಲ್ಲ. ಏನ್ ನಡೀತಿದ್ ಇಲ್ಲೆಲ್ಲ ಅಣ್ಣ? ಇಲ್ಲಿಂದ ಗೊತ್ತಲ್ಲ, ಇನ್ನೇನು 6 ತಿಂಗಳಾಯ್ತು ಕಾಂಗ್ರೆಸ್ ಸರ್ಕಾರ ಬಂದು. ಎಲ್ಲಾರು ರೈತರದ್ದು ಸಹ ಲಾಸ್, ಇವತ್ತು ಡೈರಿನೂ ಸಹ ಲಾಸ್ ನಡೀತದ. ಕಾಂಗ್ರೆಸ್ ಸರ್ಕಾರ ಬಂದು ರೈತರಿಗೆ ಕೂಡ ಬೋನಸ್ ಇಲ್ಲ, ಸಹಾಯಧನ 5 ರೂಪಾಯಿ ಬೋನಸ್ ಇಲ್ಲ. ಪೂರ್ತಿ 60 ಟೈಮ್ ಹಾಲು ಹಾಕೋದ್ರಾಗೆ 30-35 ಟೈಮು ಎಲ್ಲಸ್ ಮಾಡಿದ್ದಾರೆ. ಈಗ ಬಾಡಿ ಇಲ್ಲ ತುಮಕೂರಾಗೆ, ಬಾಡಿ ಇಲ್ಲ, ಸರ್ಕಾರದ ಹೆಂಡವರ್ ಆಗಿ ನಡೀತಾ ಇರೋದು. ಇವತ್ತು ರೈತರಿಗೆ 100-100 ಲಾಸ್. ಅಂದ್ರೆ ಕಾಂಗ್ರೆಸ್ ಸರ್ಕಾರ ರೈತರು ಪರವಾಗಿಲ್ಲ. ನಮ್ದು ಇವಾಗ ಇಡೀ ಇಂಡಿಯಾನೇ ಹೇಳ್ತಾ ಇದೆ, ನಾನೇನು ಹೇಳಂಗಿಲ್ಲ, ಹಿಂದುತ್ವ ಅಂದ್ರೆ ಮೋದಿ, ಮೋದಿ ಅಂದ್ರೆ ಮೋದಿ, 100-100 ಮೋದಿ ಪರವಾಗಿ ನಾವು ಇದ್ದೀವಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಹೆಂಗೆ ಇಲ್ಲಿ ಚುನಾವಣೆಗಳು ಅಬ್ಬರ ಆರಂಭ ಆಗಿದೆಯಾ? ಹೌದು ಸರ್, ಆಗಿದೆ. ತಾವ್ ಯಾವ ಪಾರ್ಟಿ ಕಣೆ? ನಾವು ಬಿಜೆಪಿನೇ. ಇಲ್ಲಿ ಬಿಜೆಪಿಗೆ ಚೆನ್ನಾಗಿದೆಯಾ? ಹೌದು ಸರ್, ಚೆನ್ನಾಗಿದೆ. ಅಭ್ಯರ್ಥಿ ಯಾರು ಗೊತ್ತಾ? ಗೊತ್ತು ಸರ್. ಯಾರು? ಇವರು ಬಿ ಸೋಮಣ್ಣರು. ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಮುದ್ದನಗೌಡರು. ಹೆಂಗೆ ಆ ಮನುಷ್ಯ? ಹೆಂಗೆ ಅವರು ಪರವಾಗಿಲ್ಲ ಸರ್. ನಾವಂತೂ ಈಗ ಸೆಂಟ್ರಲ್ ಮಕ ನೋಡ್ಕೊಂಡೆ ನಾವು ಹಾಕ್ಬೇಕು, ಮೋದಿ ಮಕ ನೋಡ್ಕೊಂಡೆ ನಾವೇನಿದ್ರು ಓಟ ನೋಡ್ಬೇಕು, ದೇಶದ ಅಭಿವೃದ್ಧಿ ನೋಡ್ಕೊಂಡೆ ಮಾಡ್ಬೇಕು ಕೆಲಸ ಹೊರತು ಬೇರೆ ವಿಚಾರ ಅಂತೂ ಏನೂ ಇಲ್ಲ. ಇಲ್ಲಿ ಎಷ್ಟು ಮನೆಗಳಿದಾವಣ ಸರ್? ಇಲ್ಲ ಒಂದು 100 ಮನೆ ಇದೆ ಸರ್. 100 ನಮ್ ಬ್ಲಾಕ್ ಬ್ಲಾಕ್ ಏನ್ ಸರ್, ನಮ್ ಬ್ಲಾಕ್ ಹೇಳ್ತಾಕೆ 300 ಚಿಲ್ಲರೆ ಇದೆ ಸರ್. 300 ಮನೆಯಲ್ಲಿ ಎಷ್ಟು ಬಿಜೆಪಿ ಮನೆಗಳಿದಾವೆ ಸರ್? ಒಂದು 80% ಬಿಜೆಪಿ ಮನೆ ಇದೆ ಇಲ್ಲಿ ಊರಾಗೆ. ನೀವು ಕ್ಯಾನ್ವಾಸ್ ಗಿನ್ವಾಸ್ ಎಲ್ಲ ಹೋಗ್ತೀರಾ? ಇಲ್ಲ ಸರ್, ನಾವು ಕ್ಯಾನ್ವಾಸ್ ಗಿನ್ವಾಸ್ಕಿನ್ ಹೋಗಲ್ಲ, ನಮ್ಮ ಅಭಿಪ್ರಾಯ ನಾವು ಪ್ರಸ್ತಾವ ಮಾಡ್ಕೊಂಡಷ್ಟೇ. ತಪ್ಪೇನಲ್ಲ, ನಿಮ್ಮ ಅಭಿಪ್ರಾಯ ರೈಟ್ಸ್. ನಮ್ಮ ಸರೌಂಡಿಂಗ್ ಏನ್ ನಡೀತದೆ ಅನ್ನೋದು ನಾವು ಅದನ್ನ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ನಿಮ್ಗೆ ಹೇಳ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಹಾಕ್ತಿದ್ರ ಕ್ಯಾಂಡಿಡೇಟ್ ಮುಖ ನೋಡಿ ಓಟ್ ಹಾಕ್ತಿದ್ರ? ಮೇನ್ ಪ್ರಧಾನ ಮಂತ್ರಿ ಮೋದಿ ಮುಖ ನೋಡ್ಕೊಂಡೆ ಓಟ್ ಹಾಕ್ಬೇಕು.
ನಮ್ ದೇಶ ಉದ್ದಾರ ಆಗ್ಬೇಕು ಅಂದ್ರೆ ನಮ್ ದೇಶದ ಮಕ್ಕ ನೋಡ್ಕೊಂಡೆ ಉದ್ದಾರ ಆಗ್ಬೇಕು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.